ಎಲ್ರಿಗೂ ನಮಸ್ಕಾರ ನಾನು ಶಾವುಲ್ ವಾಟ್ಸಪ್ ಪ್ರೈವಸಿ ಪಾಲಿಸಿನ ಅಪ್ಡೇಟ್ ಮಾಡ್ತಾರೆ ಈ ಪ್ರೈವಸಿ ಪಾಲಿಸಿಯಿಂದ ವಾಟ್ಸಪ್ನ ಯೂಸ್ ಮಾಡೋದಾ ಬೇಡವಾ ಅನ್ನೋ ಒಂದು ಸಿಚುವೇಶನ್ಗೆ ಬಂದಿದ್ದೀವಿ ಇನ್ನೂ ಆ ಪ್ರೈವಸಿ ಪಾಲಿಸಿ ಬಗ್ಗೆ ನೀವು ತಿಳ್ಕೊಂಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ವೀಡಿಯೋ ಲಿಂಕ್ ಕೊಟ್ಟಿದ್ದೀನಿ ಆ ವಿಡಿಯೋ ನೋಡಿ ನೀವು ತಿಳ್ಕೊಬೋದು ತುಂಬ ಜನಕ್ಕೆ ಈಗ ಒಂದು ಡೌಟ್ ಇದೆ ವಾಟ್ಸಪ್ಪಲ್ಲಿ ಬಂದಿದ್ದು ಆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗೆ ನಾವು ಅಗ್ರಿ ಕೊಟ್ಟಾಯಿತು ಈಗ ಅದನ್ನು ಕ್ಯಾನ್ಸಲ್ ಮಾಡೋಕ್ಕಾಗುತ್ತಾ ಇನ್ನು ಬೇರೆ ಏನು ಆಪ್ಷನ್ ಇದೆ ಅಂತ ಕೇಳ್ತಾಯಿದ್ರಿ ಒನ್ಸ್ ನೀವು ವಾಟ್ಸಪ್ಪಲ್ಲಿ ಬಂದಿದ್ದು ಆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗೆ ಅಗ್ರಿ ಕೊಟ್ಟಿದರೆ ಅದನ್ನು ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ ನಿಮಗೆ ಇನ್ಮೇಲೆ ವಾಟ್ಸಪ್ ಸೇಫಾಗಿ ಅನಿಸ್ಲಿಲ್ಲ ಅಂದರೆ ವಾಟ್ಸಪ್ನ ಅಕೌಂಟ್ನ ಡಿಲೀಟ್ ಮಾಡ್ಬೋದು ಅನ್ಇನ್ಸ್ಟಾಲ್ ಅಲ್ಲ ಅಕೌಂಟ್ನ ಡಿಲೀಟ್ ಮಾಡ್ಬೋದು ಅಕೌಂಟ್ ಡಿಲೀಟ್ ಆದಮೇಲೆ ವಾಟ್ಸಪ್ನ ಅನ್ಇನ್ಸ್ಟಾಲ್ ಮಾಡ್ಕೊಬೋದು ನೀವು ಇನ್ನೂ ಅಗ್ರಿ ಕೊಟ್ಟಿಲ್ಲ ವಾಟ್ಸಪ್ನ ಫೆಬ್ರವರಿ ಏಯ್ತ್ ಮೇಲೂ ನೀವು ಯೂಸ್ ಮಾಡಬೇಕಂದ್ರೆ ಆ ಥರ ಚಾನ್ಸಸ್ ಇರಲ್ಲ ಅವ್ರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಎಲ್ಲ ಹೇಳಿದರೆ ಇಂಡೈರೆಕ್ಟಾಗಿ ಹೇಳಿದ್ದಾರೆ ಫೆಬ್ರವರಿ ಏಯ್ತಿಂದ ನೀವು ಅಗ್ರಿ ಕೊಟ್ಟಿರಲಿಲ್ಲ ಅಂದರೆ ವಾಟ್ಸಪ್ನ ಯೂಸ್ ಮಾಡೋಕ್ಕಾಗಲ್ಲ ಅಂತ ಸೊ ಸೇಫರ್ ಸೈಡ್ಗೆ ನೀವು ಅಕೌಂಟ್ನ ಡಿಲೀಟ್ ಮಾಡ್ಕೊಳ್ಳೋದು ಬೆಟರ್ ಅಂತ ಹೇಳ್ತಾ ಇದ್ದೀನಿ ವಾಟ್ಸಪ್ ಥರ ಆಲ್ಟರ್ನೇಟ್ ಆಗಿ ತುಂಬ ಆ್ಯಪ್ಸ್ ಇದೆ ಅದರಲ್ಲಿ ನನಗೆ ಸೇಫಸ್ಟಾಗಿ ಅನಿಸಿದ್ದು ಎರಡು ಆ್ಯಪ್ಸ್ ಇದೆ ಟೆಲಿಗ್ರಾಮ್ ಮತ್ತು ಸಿಗ್ನಲ್ ಟೆಲಿಗ್ರಾಮ್ ಮತ್ತು ಸಿಗ್ನಲ್ ಎರಡು ಆ್ಯಪಲ್ಲಿ ಬಂದ್ಬಿಟ್ಟು ನೀವು ಮೊಬೈಲ್ ನಂಬರಿಂದಾನೇ ರಿಜಿಸ್ಟರ್ ಮಾಡ್ಕೊಬೇಕಾಗಿರುತ್ತೆ ಅಥವಾ ಲಾಗಿನ್ ಮಾಡ್ಕೊಂಬಾಗಿರುತ್ತೆ ಟೆಲಿಗ್ರಾಮಲ್ಲಿ ಬಂದ್ಬಿಟ್ಟು ನೀವು ಯೂಸರ್ ನೇಮ್ ಕ್ರಿಯೇಟ್ ಮಾಡ್ಕೊಬೋದು ಈಗ ನನ್ನ ಹೆಸರಲ್ಲಿ ಬಂದ್ಬಿಟ್ಟು ಶಾಹುಲ್ ಶೇನ್ ಅಂತ ಒಂದು ಯೂಸರ್ ನೇಮ್ ಇದೆ ಆ ಯೂಸರ್ ನೇಮಲ್ಲಿ ನೀವು ಸರ್ಚ್ ಮಾಡಿದರೆ ಸೊ ನನ್ನ ಅಕೌಂಟ್ ಸಿಗುತ್ತೆ ಆ ಥರ ಬಂದ್ಬಿಟ್ಟು ಡೈರೆಕ್ಟಾಗಿ ಯೂಸರ್ ನೇಮ್ ಇಟ್ಟೇ ನೀವು ಸರ್ಚ್ ಮಾಡ್ಕೊಬೋದು ಕಾಂಟ್ಯಾಕ್ಟ್ನ ಸೇವ್ ಮಾಡ್ಕೊಂಡು ಸರ್ಚ್ ಮಾಡಬೇಕಂತ ಏನೂ ಅವಶ್ಯಕತೆ ಇರಲ್ಲ ಈಗ ನಿಮ್ಮ ಹತ್ರ ಕಾಂಟ್ಯಾಕ್ಟ್ ಸೇವ್ ಆಗಿಲ್ಲ ಅಂದರೆ ಯೂಸರ್ ನೇಮ್ ಇಂದ ನೀವು ಸರ್ಚ್ ಮಾಡಿ ಮೆಸೇಜ್ ಮಾಡ್ಬೋದು ಸೊ ನೀವು ಒಂದು ಮೆಸೇಜ್ನ ಸೆಂಡ್ ಮಾಡಿರ್ತಾರೆ ಆ ಮೆಸೇಜ್ ಸೆಂಡ್ ಆಗಿರುತ್ತೆ ಅವ್ರು ರೀಡ್ ಕೂಡ ಮಾಡಿರ್ತಾರೆ ಬಟ್ ಅದರಲ್ಲಿ ಏನಾದರೂ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿ ವರ್ಡ್ಸ್ ಸ್ವಲ್ಪ ಚೇಂಜ್ ಆಗಿದ್ರೆ ಅದನ್ನು ನೀವು ಆನ್ ಸೆಂಡ್ ಆದಮೇಲೂ ಕೂಡ ನೀವು ಅದನ್ನು ಎಡಿಟ್ ಮಾಡ್ಕೊಬೋದು ಬಟ್ ಬಟ್ ನಿಮಗೆ ಎಡಿಟೆಡ್ ಮೆಸೇಜ್ ಅಂತ ತೋರಿಸುತ್ತೆ ಆ್ಯಂಡ್ ಮೂರನೇ ಆಪ್ಷನ್ ಅಂದರೆ ನೀವು ಒಂದು ಮೆಸೇಜ್ನ ಶೆಡ್ಯೂಲ್ ಮಾಡ್ಕೊಬೋದು ಯಾರಿಗಾನೋ ಒಂದು ಬರ್ಡೇ ವಿಶ್ ಮಾಡಬೇಕು ಬಟ್ ನೈಟ್ ಎದ್ದಿರೋಕ್ಕಾಗಲ್ಲ ಅಥವಾ ಏನಾದರೂ ಬೇರೆ ಕೆಲಸ ಇದೆ ಏನೋ ಒಂದು ಮೆಸೇಜ್ನ ಕಳಿಸಬೇಕಾಗಿರೋ ಸಿಚುವೇಷನ್ ಇದ್ದರೆ ನೀವು ಆ ಮೆಸೇಜ್ನ ಶೆಡ್ಯೂಲ್ ಮಾಡಿ ಇಟ್ಕೊಬೋದು ಯಾವ ಡೇಟ್ಗೆ ಯಾವ ಟೈಮ್ಗೆ ಆ ಮೆಸೇಜ್ ಸೆಂಡ್ ಆಗಬೇಕು ಮತ್ತು ಯಾವ ಮೆಸೇಜ್ ಸೆಂಡ್ ಆಗಬೇಕು ಅನ್ನೋದನ್ನ ಟೈಪ್ ಮಾಡಿ ಇಟ್ಕೊಬೋದು ಇದೇ ಥರ ಟೆಲಿಗ್ರಾಮಲ್ಲಿ ತುಂಬ ಆಪ್ಷನ್ಸ್ ಇದೆ ಆ ಆಪ್ಷನ್ಸ್ ಎಲ್ಲ ನಾನು ಈ ವಿಡಿಯೋಲ್ಲಿ ಕವರ್ ಮಾಡೋಕ್ಕೆ ಹೋದರೆ ಈ ವಿಡಿಯೋ ಲೆಂತ್ ಆಗಿಬಿಡುತ್ತೆ ಈ ವಿಡಿಯೋನ ಶಾರ್ಟಾಗಿ ಮುಗಿಸ್ಬೇಕು ಅಂತಲೇ ಇಷ್ಟು ಆಪ್ಷನ್ಸ್ ಮಾತ್ರ ಈಗ ನಿಮ್ಗೆ ಹೇಳಿದ್ದೀನಿ ಆ್ಯಂಡ್ ಈಗ ಸಿಗ್ನಲ್ ಆಪ್ ಬಗ್ಗೆ ನೋಡೋಣ ಸಿಗ್ನಲ್ ಆ್ಯಪಲ್ಲಿ ನೀವು ಅಪ್ ಟು ಫೈವ್ ಪೀಪಲ್ಗೆ ವಿಡಿಯೋ ಕಾಲ್ ಮಾಡ್ಬೋದು ಡಿಸಪಿಯರಿಂಗ್ ಮೆಸೇಜ್ ಇದೆ ವಾಟ್ಸಪ್ಪಲ್ಲಿ ಯಾವ ಥರ ಒಂದು ಡಿಸಪಿಯರಿಂಗ್ ಮೆಸೇಜ್ ಇತ್ತು ಅದೇ ಥರ ಡಿಸಪಿಯರಿಂಗ್ ಮೆಸೇಜ್ ಆಪ್ಷನ್ ಇದೆ ಆ್ಯಂಡ್ ನೋಟ್ ಟು ಸೆಲ್ಫ್ ಅನ್ನೋ ಒಂದು ಆಪ್ಷನ್ ಇದೆ ಇದು ತುಂಬ ಇಂಪಾರ್ಟೆಂಟ್ ಆಗಿ ನನಗೆ ಇಷ್ಟ ಆಗಿದ್ದು ಒಂದು ಆಪ್ಷನ್ ಅಂತ ಹೇಳ್ಬೋದು ನೋಟ್ ಟು ಸೆಲ್ಫ್ ಅಂದರೆ ನಿಮಗೆ ನೀವೇ ನೀವು ಮೆಸೇಜ್ ಮಾಡ್ಕೊಬೋದು ಅಂದರೆ ನಿಮ್ಮ ಮೊಬೈಲ್ನಿಂದ ನಿಮ್ಮ ನಂಬರಿಗೆ ನೀವೇ ಮೆಸೇಜ್ ಮಾಡ್ಕೊಬೋದು ಈವಾಗ ಒಂದು ಮೀಡಿಯಾ ಫೈಲ್ ಸೆಂಡ್ ಮಾಡಿದ್ಮೇಲೆ ಆ ಮೀಡಿಯಾ ಫೈಲ್ ಆಟೋಮೆಟಿಕ್ಕಾಗಿ ಅವರು ನೋಡಿದ್ಕೊಳ್ಳನ್ನೇ ಆಟೋಮೆಟಿಕ್ಕಾಗಿ ಡಿಲೀಟ್ ಮಾಡೋ ಥರ ಒಂದು ಆಪ್ಷನ್ ಇದೆ ಆ ಆಪ್ಷನ್ನು ಕೂಡ ನಿಮಗೆ ಇಷ್ಟ ಆದರೆ ನೀವು ಸೆಲೆಕ್ಟ್ ಮಾಡ್ಕೊಬೋದು ದೆನ್ ಸ್ಕ್ರೀನ್ ಲಾಕ್ ಆಪ್ಷನ್ ಇದೆ ಮತ್ತು ಈಗ ವಾಟ್ಸಪ್ಪಲ್ಲಿ ಮೆಸೇಜ್ ಸೆಂಡ್ ಆದಮೇಲೆ ಸಿಂಗಲ್ ಟಿಕ್ ಅದಾದಮೇಲೆ ರಿಸೀವ್ ಆದಮೇಲೆ ಡಬಲ್ ಟಿಕ್ ದೆನ್ ನೋಡಿದ್ಮೇಲೆ ಬ್ಲೂ ಟಿಕ್ ಆಗುತ್ತಲ್ವಾ ಆ ಥರ ಬಂದ್ಬಿಟ್ಟು ಇದರಲ್ಲೂ ಇದೆ ಬಟ್ ಇದರಲ್ಲಿ ಸಿಂಗಲ್ ಟಿಕ್ ಆಗುತ್ತೆ ಡಬಲ್ ಟಿಕ್ ಆಗುತ್ತೆ ದೆನ್ ಅವ್ರ ಆ ಮೆಸೇಜ್ ನೋಡಿದ್ಮೇಲೆ ಲೈಟಾಗಿ ಗ್ರೇ ಟಿಕ್ ಒಂದಾಗುತ್ತಾ ಈಗ ನಾವು ವಾಟ್ಸಪ್ನ ಸಿಸ್ಟಮಲ್ಲಿ ಯೂಸ್ ಮಾಡಬೇಕು ಪಿ ಸಿ ಲ್ಯಾಪ್ಟಾಪಲ್ಲಿ ಯೂಸ್ ಮಾಡಬೇಕು ಅಂದರೆ ವಾಟ್ಸಾಪ್ ಯು ವೆಬ್ನ ಬಂದುಬಿಟ್ಟು ಕ್ರೋಮೋ ಅಥವಾ ಯಾವುದೋ ಒಂದು ಬ್ರೌಸರಲ್ಲಿ ಯೂಸ್ ಮಾಡ್ತೀವಿ ಬಟ್ ಈ ಸಿಗ್ನಲ್ ಆ್ಯಪ್ಗೆ ಮತ್ತು ಟೆಲಿಗ್ರಾಮ್ ಆ್ಯಪ್ಗೆ ಆ ಥರ ಯೂಸ್ ಮಾಡೋಕ್ಕಾಗಲ್ಲ ಇದಕ್ಕೆ ಅಂತ ಡೆಸ್ಕ್ಟಾಪ್ ಅಪ್ಲಿಕೇಶನ್ಸ್ ಇದೆ ಸಿಗ್ನಲ್ಗೆ ಅಂತ ಅಪ್ಲಿಕೇಶನ್ ಇದೆ ಅದನ್ನು ಇನ್ಸ್ಟಾಲ್ ಮಾಡ್ಕೊಂಡು ನೀವು ಯೂಸ್ ಮಾಡ್ಬೋದು ಆ್ಯಂಡ್ ಟೆಲಿಗ್ರಾಮ್ಗೂ ಬಂದುಬಿಟ್ಟು ಡೆಸ್ಕ್ಟಾಪ್ ಅಪ್ಲಿಕೇಶನ್ ಇದೆ ಅದನ್ನು ಯೂಸ್ ಮಾಡ್ಕೊ ಅದನ್ನು ಇನ್ಸ್ಟಾಲ್ ಮಾಡ್ಕೊಂಡು ನೀವು ಯೂಸ್ ಮಾಡ್ಕೊಬೋದು ಎರಡು ಆ್ಯಪ್ ಬಗ್ಗೆ ನಿಮ್ಗೆ ಇನ್ನೂ ಡೀಟೇಲ್ಡ್ ಆಗಿ ಇನ್ಫಾರ್ಮೇಷನ್ ಬೇಕು ಅಂದರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಅದ್ರ ಬಗ್ಗೆ ವೀಡಿಯೋ ಮಾಡ್ತೀನಿ ದೆನ್ ಈ ಎರಡು ಆ್ಯಪ್ನ ಲಿಂಕ್ ಬಂದ್ಬಿಟ್ಟು ಇದೆ ನಿಮಗೆ ಈ ಆ್ಯಪ್ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಆ ಡಿಸ್ಕ್ರಿಪ್ಷನಲ್ಲಿರೋ ಲಿಂಕ್ನ ಕ್ಲಿಕ್ ಮಾಡಿ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಬೋದು ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅವರು ತಿಳ್ಕೊಳ್ಳಿ ಕೆಲವು ವಿಷಯಗಳನ್ನ ಥ್ಯಾಂಕ್ ಯು